ಹಾಯ್ ಹಲೋ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ನಾವು ಲಾಸ್ಟ್ ಫಸ್ಟ್ ಇಯರ್ ಅಲ್ಲಿ ನಿಮ್ಗೆ ತೋರಿಸ್ದೆ ಯಾವ ಬುಕ್ಕು ಅಂತ ಹೇಳಿ ಸಾಹಿತ್ಯ ಸಂಚಲನ ಅಂತ ಹೇಳಿ ಅದರಲ್ಲಿ ಪಾಠದಲ್ಲಿ ಎಷ್ಟಿದೆ ಪದ್ಯದಲ್ಲಿ ಎಷ್ಟಿದೆ ಅನ್ನುವಂಥದ್ನ ನಿಮಗೆ ಸಿಲೆಬಸ್ನ ಕೂಡ ಹೇಳಿದೆ ಅದೇ ರೀತಿ ನಿಮಗೆ ನಾಟಕ ಬೋಳೆಶಂಕರನ್ನು ಕೂಡ ಇರುವಂಥದ್ದನ್ನ ಹೇಳಿದೆ ಪದ್ಯ ಭಾಗದಲ್ಲಿ ಹದಿನೈದು ಪದ್ಯಗಳನ್ನ ನಾವು ನೋಡ್ತಾ ಹೋಗ್ತೀವಿ ಪೊಯಮಲ್ಲಿ ಅಲ್ಲಿ ಹದಿನೈದು ಇರುವಂಥದ್ದು ಆ ನಲ್ಲಿ ಅಂದ್ರೆ ಗದ್ಯ ಭಾಗದಲ್ಲಿ ಒಂಬತ್ತು ಪಾಠಗಳಿರುವಂತದ್ನ ನಾವು ನೋಡ್ತೀವಿ ಇನ್ನೊಂದು ನಾಟಕ ಇಟ್ಟಿರುವಂತದ್ದು ಬೋಳೆಶಂಕರ ಬೋಳೆಶಂಕರ ಈ ನಾಟಕವನ್ನ ಇಟ್ಟಿರುವ ನೋಡ್ತೀವಿ ಬೋಳೆಶಂಕರ ನಾಟಕವನ್ನ ಬರೆದಿರುವಂತವ್ರು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಆದ್ರೆ ಚಂದ್ರಶೇಖರ ಕಂಬಾರ ಅವರು ಎಲ್ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿರುವಂತ ಕನ್ನಡದ ಎಂಟನೇ ಕವಿಯಾಗಿರುವಂತದ್ದು ಸಾಹಿತಿ ಆಗಿರುವಂತದ್ದು ನಾಟಕಕಾರ ಆಗಿರುವಂತದ್ನ ನಾವು ನೋಡ್ತಾ ಹೋಗ್ತೀವಿ ಅವ್ರ ಪರಿಚಯವನ್ನ ಫಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಇನ್ನು ಪಾತ್ರಗಳ ಪರಿಚಯವನ್ನ ಮಾಡ್ಕೊಂಡು ಆಮೇಲೆ ನಿಮ್ಗೆ ಆ ನಾಟಕ ಶುರು ಮಾಡೋಣ ಇಲ್ಲಿ ಚಂದ್ರಶೇಖರ ಕಂಬಾರ ಸಾವಿರದ ಒಂಬೈನೂರ ಮೂವತ್ತೇಳು ಅಲ್ಲೇ ಇದೆ ನಾಟಕದ ಕೊನೆಯ ಭಾಗದಲ್ಲಿ ಇರುವಂತದ್ದು ಇವರು ಸಾಹಿತ್ಯದಲ್ಲಿ ಎಲ್ಲಾ ತರ ರೀತಿಯಾದಂತ ಸಾಹಿತ್ಯವನ್ನ ರಚಿಸಿರು ಅದನ್ನ ನೋಡಿದ್ರು ಕೂಡ ಹೆಚ್ಚಾಗಿ ಇವರು ಗುರುತಿಸ್ಕೊಳ್ಳೋದು ಅಂತಂದ್ರೆ ಅಂತಾನೆ ನಾವು ಇವರನ್ನ ನೋಡ್ತಾ ಹೋಗ್ತೀವಿ ಚಂದ್ರಶೇಖರ ಕಂಬಾರ ಇವ್ರು ಇವರು ಹುಟ್ಟೂರು ಬೆಳಗ್ಗೆ ಜಿಲ್ಲೆಯ ಗೋಡ್ಗೆರೆಯವರು ತಂದೆ ಬಸವಣ್ಣಪ್ಪ ಕಂಬಾರ ಅನ್ನುವಂಥದ್ದು ತಾಯಿ ಚೆನ್ನಮ್ಮ ತಮ್ಮ ವಿಶಿಷ್ಟ ಸಾಹಿತ್ಯ ರಚನೆಯ ಮೂಲಕ ಕನ್ನಡ ನಾಡಿನ ಗಮನ ಸೆಳೆದಿರುವ ಕಂಬಾರರು ಬೇಂದ್ರೆ ಅವರ ನಂತರ ಉತ್ತರ ಕರ್ನಾಟಕದ ಅಲ್ಲಿ ಭಾಗದ ಜನಪದ ಭಾಷೆಯ ಸೊಗಡನ್ನ ತಮ್ಮ ಕೃತಿಗಳ ಮೂಲಕ ಕನ್ನಡಿಗರಿಗೆ ಉಣಿಸಿದ್ದಾರೆ ಚಂದ್ರಶೇಖರ ಕಂಬಾರ ಅವರು ಹುಟ್ಟಿದ್ದು ಬೆಳಗಾವಿ ಹುಡುಗೆರೆ ಹತ್ರ ಇವ್ರ ತಂದೆ ಹೆಸರು ಬಸವಣ್ಣಪ್ಪ ಕಂಬಾರ ತಾಯಿ ಹೆಸರು ಚೆನ್ನಮ್ಮ ಅನ್ನುವಂಥದ್ದು ಇವರು ಉತ್ತರ ಕನ್ನಡದ ಭಾಷೆ ಮೂಲಕ ಗಮನವನ್ನ ಸೆಳೆದಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ ಮತ್ತೆ ಅಂಥದ್ರಲ್ಲಿ ನಾವು ದರಾ ಬೇಂದ್ರೆ ಅವ್ರನ್ನ ನಾವು ಹೇಳ್ತೀವಿ ಶ್ರಾವಣ ಕವಿ ಅಂತ ಹೇಳ್ತೀವಿ ಜನಪದ ಕವಿ ಅಂತ ಹೇಳ್ತಾ ಹೋಗ್ತೀವಿ ಅವರು ಉತ್ತರ ಕನ್ನಡದಲ್ಲಿ ಈ ರೀತಿ ಗುರುತಿಸ್ಕೊಂಡವರು ಆ ಬೇಂದ್ರೆಯವರ ನಂತರದ ಸ್ಥಾನವನ್ನ ನಾವು ಈ ಚಂದ್ರಶೇಖರ ಕಂಬಾರರಲ್ಲಿ ನಾವು ನೋಡ್ತಾ ಹೋಗ್ತೀವಿ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಆ ಮತ್ತೆ ಡೆಲ್ಲಿಯಲ್ಲಿರುವಂತ ನಾಟಕ ಶಾಲೆ ಇದೆ ರಾಷ್ಟ್ರೀಯ ನಾಟಕ ಶಾಲೆ ಅದರಲ್ಲಿ ಡೈರೆಕ್ಟರ್ ಆಗಿದ್ದಂತವರು ಕರ್ನಾಟಕ ನಾಕಡ ಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಂತವ್ರು ಮತ್ತೆ ಹಂಪೆಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ಚಾನ್ಸಲರ್ ಆಗಿ ಕುಲಪತಿಯಾಗಿ ಸೇವೆಯನ್ನ ಸಲ್ಲಿಸ್ತಂತವ್ರು ಇಲ್ಲಿ ನಾವು ಕವಿ ಅಂತ ಗುರುತಿಸ್ತೀವಿ ನಾಟಕಕಾರ ಅಂತ ಗುರುತಿಸ್ತೀವಿ ನಟನೆಯನ್ನ ಕೂಡ ಮಾಡಿದ್ದಾರೆ ಚಲನಚಿತ್ರದಲ್ಲಿ ಅಂದ್ರೆ ಫಿಲಮ್ ಅಲ್ಲಿ ಕೂಡ ಸಂಗೀತ ನಿರ್ದೇಶಕರಾಗಿ ಜನಪದ ತಜ್ಞ ಉತ್ತಮ ಆಡಳಿತಗಾರ ಜೊತೆಗೆ ಇವರು ಪ್ರೊಫೆಸರ್ ಆಗಿದ್ದಂತದ್ ನೋಡಿದ್ವಿ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವರು ತಮ್ಮನ್ನ ತೊಡಗಿಸ್ಕೊಂಡಿರುವಂತದ್ನ ನೋಡ್ತಾ ಇನ್ನು ಇವ್ರ ಕತೆ ಕಾದಂಬರಿಗಳು ನಿಮ್ಗೆ ಯಾರಿಗೂ ಕೂಡ ಕೇಳೋದಿಲ್ಲ ನೀವು ಇಂಟ್ರೆಸ್ಟ್ ಇದ್ದರೆ ಅದನ್ನ ನೋಡ್ಕೋಬಹುದು ಇವ್ರಿಗೆ ಸಿಕ್ಕಿರುವಂತ ಪ್ರಶಸ್ತಿಗಳು ಯಾವುದಪ್ಪ ಅಂತಂದ್ರೆ ನಾಡೋಜ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಕುಮಾರನ್ ಆಶನ್ ಪ್ರಶಸ್ತಿ ಟ್ಯಾಗೂರ್ ಪ್ರಶಸ್ತಿ ಕಬೀರ್ ಸಮ್ಮಾನ್ ಪ್ರಶಸ್ತಿ ಮತ್ತೆ ಇವರು ತಮ್ಮ ಸಮಗ್ರ ಸಾಹಿತ್ಯ ರಚನೆಗಾಗಿ ಎರಡ್ ಸಾವಿರದ ಹತ್ತನೇ ಸಾಲಿನ ದೇಶದ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಗಳನ್ನ ಇವರು ಪಡ್ಕೊಂಡಿದ್ದಾರೆ ಮತ್ತೆ ಇವರು ರಾಜಕೀಯದಲ್ಲೂ ಕೂಡ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತರ ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸವನ್ನ ಮಾಡಿರುವಂತದ್ನ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಎಂಟನೇ ಕವಿ ಅಂತ ಹೇಳಿ ಅಥವಾ ಎಂಟನೇ ಸಾಹಿತಿ ಅಂತ ಹೇಳಿ ನಾವಿಲ್ಲಿ ಇಲ್ಲಿ ಗುರುತಿಸ್ತಾ ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ ಅಂದ್ರೆ ಸಮಗ್ರ ನಾಟಕ ಸಾಹಿತ್ಯಕ್ಕೋಸ್ಕರ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂತದ್ನ ನಾವು ನೋಡ್ತಾ ಹೋಗ್ತೀವಿ ಅಂತದ್ರಲ್ಲಿ ನಾವಿಲ್ಲಿ ಬೋಳೆಶಂಕರ ನಾಟಕವನ್ನ ಇದು ತುಂಬಾ ಪ್ರಸಿದ್ಧವಾಗಿರುವಂತ ಒಂದು ನಾಟಕ ಅವರು ಇಲ್ಲಿ ಬರ್ದಿರುವಂತದ್ನ ನಿಮ್ಗಿಟ್ಟಿರುವದನ್ನ ನಾವು ನೋಡ್ತಾ ಹೋಗ್ತಿವಿ ಹಾಗೇನೆ ಒಂದ್ ಸೆಕೆಂಡ್ ನೋಡೋಣ ಇಲ್ಲಿ ಬೋಳೆ ಶಂಕರ ಬೋಳೆ ಶಂಕರ ಅಂತಂದ್ರೆ ಇಲ್ಲಿ ನಾಟಕದ ಪಾತ್ರದಲ್ಲಿ ಮೈನಿ ಒಂದೇ ಕ್ಯಾರೆಕ್ಟರ್ ಇರುವಂತದ್ದು ಬೋಳೆ ಶಂಕರ ಇದರಲ್ಲಿ ಬರುವಂತ ಪಾತ್ರಗಳು ಕೋಡಂಗಿ ಭಾಗವತ ಬೋಳೆ ಶಂಕರ ಸರದಾರ ಸೋಮಣ್ಣ ಸರದಾರನ ಹೆಂಡತಿ ಸಾವುಕಾರ ಕಾಮಣ್ಣ ಸಾವುಕಾರನ ಹೆಂಡತಿ ಪಿಶಾಚಿಗಳು ಒಂದು ಎರಡು ಮೂರು ಅಂದ್ರೆ ಮೂರು ಪಿಶಾಚಿಗಳು ಅದ್ರಲ್ಲಿ ಹೆಸರಿಲ್ಲ ಪಿಶಾಚಿ ಒಂದು ಪಿಶಾಚಿ ಎರಡು ಪಿಶಾಚಿ ಮೂರು ಅಂತ ಬರುವಂತದ್ದು ಮತ್ತೆ ರಾಜ ಕೂಡ ಹೆಸರಿಲ್ಲ ಮಂತ್ರಿ ರಾಜಕುಮಾರಿ ಹುಡುಗೀರು ಸೈನಿಕರು ಸೈತಾನ ಸೇವಕರು ಸಿಪಾಯಿಗಳು ಜನರು ಇಷ್ಟು ಕ್ಯಾರೆಕ್ಟರ್ಗಳನ್ನ ನಾವು ಬೋಳೆಶಂಕರ ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ ಮುಂದೆ ಪಾತ್ರಗಳು ಯಾವ್ಯಾವ ರೀತಿ ಇದೆ ಅಂತ ಹೇಳಿ ನಾನು ನಾಟಕವನ್ನ ಮಾಡ್ತೇನೆ ನಿಮ್ಗೆ ಹೇಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ ಇಲ್ಲಿ ನಾವು ನಾಟಕದ ಆಶಯವನ್ನ ನಾವು ನೋಡ್ತಾ ಹೋದಾಗ ನಾಟಕವನ್ನ ಮಾಡಾದ್ಮೇಲೆ ನಿಮ್ಗೆ ಮೊದಲನೇ ಪೇಜಲ್ಲಿ ಇದೆಯಲ್ಲ ನೂರ ಅರವತ್ತೊಂದೇ ಪೇಜಲ್ಲಿ ಅದನ್ನ ನಾನು ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಗ್ರಾಮೀಣ ಸಂಸ್ಕೃತಿ ಅನ್ನುವಂಥದ್ನೇ ಇಲ್ಲಿ ಇಟ್ಟಿರುವಂತದ್ದು ಬೋಳೆ ಶಂಕರ ಇಲ್ಲಿ ನಾಟಕದ ನಾಯಕನಾಗಿದ್ರು ಕೂಡ ಇಲ್ಲಿ ಅವನು ಎಷ್ಟು ಶ್ರೀ ಸಾಮಾನ್ಯನಾಗಿ ಸರಳ ಜೀವಿಯಾಗಿ ಪ್ರಕೃತಿ ಪ್ರೇಮಿಯಾಗಿ ಅಹ್ ಇಲ್ಲಿ ಕಾಣಿಸ್ಕೊಳ್ತಾನೆ ಎನ್ನುವಂಥದ್ದೇ ಇಲ್ಲಿ ನಾವು ನೋಡುವಂತ ಅಂಶ ಆಗಿರುವಂತದ್ದು ಸೀರೆ ಉಸಿರು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಹೀಗೆಲ್ಲ ನಾವು ನೋಡ್ತಾ ಹೋದಾಗ ಹೆಂಗೆ ಅಂತಂದ್ರೆ ನಾವು ಗ್ರಾಮೀಣ ಪರಿಸರ ಈಗ ಬದಲಾಗ್ತಾ ಹೋಗ್ತಾ ಇದೆ ಈ ನಗರೀಕರಣದಿಂದ ಹಳ್ಳಿಗಳೆಲ್ಲ ಕೂಡ ಸಿಟಿ ಆಗ್ತಾ ಇರೋದ್ರಿಂದ ನಗರಗಳು ಯಾವುದು ಹಳ್ಳಿಗಳು ಯಾವುದು ಅನ್ನುವಂತ ಗುರುತನ್ನ ನೋಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇರುವಂತದ್ದು ಅಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಬೆಳೆಯುವಂತ ಬೆಳೆಗಳಾಗಿರ್ಬೋದು ರೈತನಾಗಿರುವಂತವ್ರೆಲ್ಲಾ ಕೂಡ ಈ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಅಂದ್ರೆ ಬದಲಾವಣೆ ಆಗಿ ನಾವ್ ಯಾಕೆ ರೈತರಾಗಿರ್ಬೇಕು ಅನ್ನುವಂತ ಮನೋಭಾವನೆಯನ್ನ ಬೆಳೆಸ್ಕೊಂಡಿರುವಂತದ್ನ ನೋಡ್ತಾ ಹೋಗ್ತೀವಿ ಆದರೆ ಇಲ್ಲಿ ಅದೇ ರೀತಿಯಾಗಿರುವಂತದ್ನ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಬೋಳೆಶಂಕರ್ನ ಮೂಲಕ ಗ್ರಾಮೀಣ ಪರಿಸರವನ್ನ ಹಸಿರನ್ನ ಉಳಿಸುವಂತದ್ನ ಹೇಗೆ ಮಾಡ್ತಾ ಹೋಗ್ತಾರೆ ಅವನ ಮೂಲಕ ಜನಗಳಿಗೆ ಹೇಗೆ ತಿಳುವಳಿಕೆ ನೀಡುವಂತ ಕೆಲಸವನ್ನ ಕಂಬಾರರು ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೋದು ಹಸಿರನ್ನೇ ಬದುಕನಾಗಿ ಮಾಡಿಕೊಂಡಂಥ ಬೋಳೆ ಶಂಕರ ಯಾವ ರೀತಿ ಇರ್ತಾನೆ ಅನ್ನುವಂಥದ್ನ ನೋಡ್ತಾ ಹೋಗ್ತೀವಿ ಸಮಾಜವನ್ನ ತಿದ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ಮತ್ತೆ ಅಲ್ಲಿ ಕಾನೂನುಗಳು ಯಾವ ರೀತಿ ಇರಬೇಕು ದಾರಿ ತಪ್ಪದವ್ರು ಏನ್ ಮಾಡ್ಬೇಕು ಅನ್ನುವಂಥದ್ದು ಒಂದು ಗ್ರಾಮೀಣ ಅಹ್ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಬೋಳೆಶಂಕರ್ನ ಹೊಸ ಬದುಕು ಮತ್ತೆ ಅವನ ಕನಸು ಏನಿದೆ ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಕಂಬಾರರು ಅಂಥದ್ರಲ್ಲಿ ಇಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿಬೇಕು ಅನ್ನುವಂಥದ್ದು ಶ್ರಮ ಜೀವಿಗಳಾಗಿರ್ಬೇಕು ಅನ್ನುವಂಥದ್ದು ಸರಳ ಬದುಕನ್ನೇ ರೂಢಿಸ್ಕೋಬೇಕು ಅನ್ನುವಂಥದ್ದು ಇದನ್ನೆಲ್ಲ ಕೂಡ ನಮ್ಮ ಗ್ರಾಮೀಣ ಸಂಸ್ಕೃತಿ ಏನಿದೆ ಅದರಲ್ಲಿ ನಾವು ಬೋಳೆ ಶಂಕರನ್ನ ಕಾಣ್ತಾ ಹೋಗ್ಬೋದು ಅದನ್ನೇ ಇಲ್ಲಿ ಎಲ್ಲರಿಗೂ ಕೂಡ ತಿಳಿ ಹೇಳೋ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ನೋಡೋಣ ನಾವು ಕಥೆ ಇದ್ರಲ್ಲಿ ಭಾಗದಲ್ಲಿ ನೋಡ್ತಾ ಹೋದ್ವಲ್ಲ ಎಷ್ಟು ಜನ ಕ್ಯಾರೆಕ್ಟರ್ ಬರ್ತಾರೆ ಅದನ್ನೇ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಇಲ್ಲಿ ಕೋಡಂಗಿ ಅನ್ನುವಂಥದ್ ನಾವೊಂದು ವಿದೂಷಕನಾಗಿ ಇಲ್ಲಿ ರಂಗದ ಮೇಲೆ ನಡೀತಾ ಇರುವಂತದ್ದು ನಾಟಕ ನಾಟಕ ಅಂತಂದ್ರೆ ಮೂಲ ಕಲ್ಪನೆ ನಮ್ಗೆ ಗ್ರೀಕ್ ರಂಗಭೂಮಿಯಿಂದ ಬಂದಿರುವಂತದ್ದು ಆ ನಂತರ ನಮ್ಮಲ್ಲಿ ನಾಟಕ ಅನ್ನುವಂಥದ್ದು ಬಂದಿರೋದು ನಾವು ನಾಟಕ ಅನ್ನುವಂಥದ್ದು ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ನಾಟಕ ಹೇಗಪ್ಪಾ ಅಂತಂದ್ರೆ ಒಂದು ರಂಗದ ಮೇಲೆ ಸ್ಟೇಜ್ ಮೇಲೆ ನಡೆಯುವಂತ ಕ್ರಿಯೆ ಅಲ್ಲಿ ವೇಷಭೂಷಣಗಳನ್ನ ಹಾಕ್ತಾ ಹೋಗ್ತಾರೆ ಹಿಂದೆ ಎಲ್ಲ ನಾಟಕಗಳು ಅಂತಂದ್ರೆ ಪೌರಾಣಿಕವಾಗಿ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ ಇಲ್ಲೂ ಅಷ್ಟೇ ನಿಮ್ ಸುತ್ತಮುತ್ತ ಹಬ್ಬ ಹರಿದಿನಗಳಾದ್ರೆ ಜಾತ್ರೆ ಉತ್ಸವಗಳಾದ್ರೆ ಹಳ್ಳಿಗಳಲ್ಲಿ ಒಂದು ದೊಡ್ಡದಾಗಿರುವಂತ ಸ್ಟೇಜ್ಗಳನ್ನ ಕಟ್ಟಿ ಅಲ್ಲಿ ಪಾತ್ರಗಳ ಮೂಲಕ ಜನರಿಗೆ ಕಥೆಯನ್ನು ಹೇಳುವಂತ ಕೆಲಸವನ್ನ ರಂಗದ ಮೇಲೆ ಅಥವಾ ಸ್ಟೇಜ್ ಮೇಲೆ ಮಾಡುವಂತದ್ನ ನೋಡ್ತಾ ಹೋಗ್ತಿವಿ ಅಂಥದ್ರಲ್ಲಿ ನಾವು ಹಿಂದೆ ಎಲ್ಲಾ ನಾಟಕಗಳು ಅಂತಂದ್ರೆ ಪೌರಾಣಿಕ ಪಾತ್ರಗಳನ್ನ ನೋಡ್ತಾ ಹೋಗ್ತಿದ್ವಿ ಮಹಾಭಾರತ ರಾಮಾಯಣ ಕೃಷ್ಣನ ಕಥೆಗಳು ಶಿವನ ಕಥೆಗಳು ಹರಿಶ್ಚಂದ್ರನ ಕಥೆಗಳು ಈ ತರದನ್ನ ಆದ್ರೆ ನಿಮ್ಗೆ ಇಲ್ಲಿ ಇಟ್ಟಿರುವಂತಹದ್ದು ಯಾವ್ದಪ್ಪ ಅಂತಂದ್ರೆ ನಾವು ಆ ಸಾಮಾಜಿಕ ನಾಟಕ ಆಗಿದೆ ಇದು ಬೋಳೆ ಶಂಕರ ಅನ್ನುವಂಥದ್ದು ಇದು ರಂಗದ ಮೇಲೆ ನಡೆಯುವಂತ ಕ್ರಿಯೆ ಆಗಿನೇ ನಿಮ್ಗೆ ಇಲ್ಲಿ ಪರಿಚಯವನ್ನ ಮಾಡ್ತಾ ಹೋಗ್ತಾರೆ ಆದ್ರೆ ಇಲ್ಲಿ ನಾವು ನೋಡೋಣ ಯಾವ ರೀತಿ ಒಂದು ವೇದಿಕೆ ಅನ್ನುವಂಥದ್ದಿದೆ ಅದ್ರ ಮೇಲೆ ನಾಟಕವನ್ನ ಯಾವ ರೀತಿ ಪ್ರಸ್ತುತ ಪಡಿಸ್ತಾ ಹೋಗ್ತಾರೆ ಅನ್ನುವಂಥದ್ದು ಈ ನಾಟಕದಲ್ಲಿ ಒಂದು ಊರಿರುತ್ತೆ ಅದು ಶಿವಪುರ ಅಂತ ಹೇಳಿ ಅದು ಬೋಳೆಶಂಕರನ ಊರಿನ ಹೆಸರು ಅವರಲ್ಲಿ ಮೂರ್ ಜನ ಅಣ್ಣ ತಮ್ಮಂದಿರು ಇರ್ತಾರೆ ಒಬ್ಬನ ಹೆಸರು ಸರದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಮತ್ತೆ ಬೋಳೆಶಂಕರ್ ಇವರು ಮೂರ್ ಜನನು ಕೂಡ ಅಣ್ಣ ತಮ್ಮಂದಿರು ಸರದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಬೋಳೆಶಂಕರ ಇವರು ಮೂರ್ ಜನನು ಕೂಡ ಶಿವಪುರದಲ್ಲಿ ಇರುವಂತ ಅಣ್ಣ ತಮ್ಮಂದಿರು ಇವರುಗಳನ್ನ ತಮ್ಮ ಬಲೆಗೆ ಬೀಳಿಸ್ಬೇಕು ಅಂತ ಹೇಳಿ ಸೈತಾನ್ ಮೂರ್ ಜನ ಪಿಶಾಚಿಗಳನ್ನ ಕಳಗಿಸ್ತಾನೆ ಸೈತಾನ್ ಅಂದ್ರೆ ಇಲ್ಲಿ ಪಿಶಾಚಿಗಳ ರಾಜ ಅಧಿಕಾರದ ಆಸೆ ತನದ ಮೋಹಕ್ಕೆ ಬಲಿಯಾದ ಸರದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಇವರುಗಳು ಪಿಶಾಚಿಗಳ ಬಲೆಗೆ ಬೀಳುತ್ತಾರೆ ನಿಸ್ವಾರ್ಥಿ ಶ್ರಮಜೀವಿ ನೇರ ನಡೆನುಡಿಯವನ ಬೋಳೆ ಶಂಕರನನ್ನ ಸೆಳೆಯಲು ಪ್ರಯತ್ನಿಸಿ ಪಿಶಾಚಿಗಳೇ ಸೋಲುವ ಪ್ರಸಂಗ ಈ ನಾಟಕದ ವಸ್ತುವಾಗಿದೆ ಕಥೆಯಾಗಿ ಇರುವಂತದ್ದು ಸರದಾರ ಸೋಮಣ್ಣ ಸಾಹುಕಾರ ಕಾಮಣ್ಣ ಪಿಶಾಚಿಗಳ ಬೆಲೆ ಬಲೆಗೆ ಬೀಳ್ತಾರೆ ಆದ್ರೆ ಇಲ್ಲಿ ಶ್ರಮಜೀವಿ ನೇರವಾಗಿ ಮಾತುಕತೆಯನ್ನ ಹಾಡುವಂತವನು ನಿಸ್ವಾರ್ಥಿ ಬೇರೆ ಯಾರನ್ನು ಕೂಡ ಏನು ಬಯಸ್ತೇ ಇರುವಂತ ಬೋಳೆ ಶಂಕರನ್ನ ಅವು ವಶಪಡಿಸ್ಕೊಳಕೆ ಆಗೋದೇ ಇಲ್ಲ ಆ ಕಥೆಯನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾರೆ ಅದು ಕಥೆಯ ಮೊದಲನೇ ಭಾಗದ ಹೆಸರೇ ಬೆಪ್ಪು ತಕ್ಕಡಿ ಅಂತ ಹೇಳಿ ಆದರೆ ಇಲ್ಲಿ ತಕ್ಕಡಿ ಅಂತ ಪೆದ್ದ ಶುದ್ಧ ದಡ್ಡ ಅನ್ನುವಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಅಂದ್ರೆ ಏನು ಗೊತ್ತಿಲ್ಲದೆ ಇರುವಂತವನು ಅನ್ನೋ ರೀತಿ ನಾವು ಬೋಳೆಶಂಕರನ್ನ ಗುರ್ತಿಸ್ತಾ ಹೋಗ್ತಾರೆ ಅದನ್ನ ಇಲ್ಲಿ ಒಂದನೇದ ಭಾಗದಲ್ಲಿ ಇಡ್ತಾ ಹೋಗ್ತಿದ್ದಾರೆ ಕೋಡಂಗಿ ಇಲ್ಲಿ ಕೋಡಂಗಿಯನ್ನ ಒಂದು ಹಾಸ್ಯವಾಗಿ ಬಳಸ್ತಾ ಹೋಗ್ತಾರೆ ಕಥೆಯನ್ನ ಮುಂದುವರ್ಸಕ್ಕೂ ಕೂಡ ತಗೋತಾರೆ ಅಲ್ಲಿ ರಂಗದ ಮೇಲೆ ಸ್ಟೇಜ್ ಮೇಲೆ ಏನಾದ್ರೂ ಪಾತ್ರಗಳು ಒಂದು ಟೈಮ್ ಇಂದ ಇನ್ನೊಂದು ಟೈಮ್ ಬರೋದ್ ಲೇಟ್ ಆಯ್ತು ಅಂತಂದ್ರೆ ಅದು ಮನರಂಜನೆಗೋಸ್ಕರ ಕೋಡಂಗಿಯನ್ನ ವಿದೂಷಕನ ರೀತಿ ಜೋಕರ್ ರೀತಿಯಲ್ಲಿ ಬಳಸ್ಕೊಳ್ಳುವಂತದ್ನ ನಾವು ನೋಡ್ತಾ ಹೋಗ್ತೀವಿ ಮತ್ತೆ ಇನ್ನೊಂದು ಈ ಬೆಪ್ತ ಬೋಳೆ ಬೋಳೆಶಂಕರ ಇದನ್ನೆಲ್ಲ ಅವನ ಗೆಳೆಯನಾಗಿ ಕೋಡಂಗಿ ಕಾಣಿಸ್ಕೊಳ್ತಾ ಹೋಗ್ತಾನೆ ಇನ್ನು ಭಾಗವತ ಈ ಭಾಗವತ ಅನ್ನುವಂತ ಪಾತ್ರವನ್ನ ನಾವು ನೋಡ್ತಾ ಹೋದಾಗ ಕ್ಯಾರೆಕ್ಟರ್ ನ ಜಾಸ್ತಿ ಭಾಗವತರು ಅಂತಂದ್ರೆ ಈ ಕೃಷ್ಣನ ಕಥೆಗಳಲ್ಲಿ ಮಹಾಭಾರತದ ಕಥೆಗಳಲ್ಲಿ ಭಾಗವತರನ್ನ ನಾವು ನೋಡ್ತಾ ಹೋಗ್ತೀವಿ ಆದ್ರೆ ಇಲ್ಲಿ ಚಂದ್ರಶೇಖರ ಕಂಬಾರ ಅವರು ಭಾಗವತರು ಅಂತಂದ್ರೆ ಅಲ್ಯಾಕಿರ್ಬೇಕು ಕೃಷ್ಣನ ಕಥೆಯಲ್ಲಿ ಶಿವನ್ ಕಥೆಯಲ್ಲೂ ಕೂಡ ನಾವು ಇವ್ರನ್ನ ತಗೋಬೋದಲ್ಲ ಅಂತ ಹೇಳಿ ಕಥೆಯನ್ನ ಹೇಳೋದಕ್ಕೆ ಭಾಗವತರನ್ನ ಕಥೆಗಳ ಪರಿಚಯವನ್ನ ಮಾಡಿಸೋದಕ್ಕೆ ಭಾಗವತರನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡೋಣ ಕೋಡಂಗಿ ಏನ್ ಹೇಳುತ್ತೆ ಅಂತ ಹೇಳಿ ರಂಗದ ಮೇಲೆ ನಾಟಕ ನಡೀತಾ ಇದೆ ಸ್ಟೇಜ್ ಮೇಲೆ ಕೋಡಂಗಿ ಹೋಯ್ ಭಾಗವತಣ್ಣ ಭಾಗವತ ಏನಪ್ಪ ಕೋಡಂಗಿ ಎಷ್ಟೋ ತಾಯ್ದು ಕುಣಿತಾ ಇದ್ದೀನಿ ಕರೆದು ಮಾತನಾಡಿಸೋದೇ ಇಲ್ಲವೇ ಮಾತನಾಡಿಸ್ಬೇಕಾ ಯಾರಪ್ಪ ನೀನು ನಾನು ಯಾರಂತ ಗೊತ್ತಿಲ್ಲವೇ ನನ್ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋದು ಸಾಧ್ಯವೇ ಇಲ್ಲ ಮಾರ ಇರೆ ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾ ಸಂತೋಷ ಪಡ್ತಾರೆ ಗೊತ್ತಾ ಇಲ್ಲಿ ಕೋಡಂಗಿ ಮತ್ತೆ ಭಾಗವತರು ಇಬ್ರು ಕೂಡ ಕತೆಯನ್ನ ಶುರು ಮಾಡ್ತಾ ಹೋಗ್ತಾರೆ ಕೋಡಂಗಿ ನಾನು ಎಷ್ಟು ತಿಂದ ಕುಣಿತಾ ಇದೀನಿ ಯಾರು ಮಾತಾಡ್ಸ್ತಿಲ್ವಲ್ಲ ಅಂತ ಹೇಳಿದಾಗ ಭಾಗವತ್ ಅವ್ರು ಹೇಳ್ತಾ ಹೋಗ್ತಾರೆ ಮಾತಾಡ್ಸ್ಬೇಕು ಹಾಗಾದ್ರೆ ನೀನ್ ಯಾರು ನಾನ್ ಯಾರು ಅಂತ ಗೊತ್ತಿಲ್ವಾ ಒಂದ್ಸರಿ ನನ್ನನ್ನ ನೋಡ್ದವ್ರು ಮತ್ತೆ ಮರೆಯೋದೇ ಇಲ್ಲ ಸಂತೋಷ ಪಡ್ತಾರೆ ಎಷ್ಟು ಜನ ನಗ್ತಾರ ಗೊತ್ತಾ ನನ್ನ ನೋಡಿದ್ರೆ ಅಂತ ಕೋಡಂಗಿ ತನ್ ಬಗ್ಗೆನೆ ಹೇಳ್ಕೊಳ್ತಾ ಹೋಗುತ್ತೆ ಆಗ ಭಾಗವತ ಅಷ್ಟು ಖ್ಯಾತನೇನಪ್ಪ ನೀನು ಅಷ್ಟೊಂದು ಫೇಮಸ್ ನೀನು ಕೋಡಂಗಿ ಅಯ್ಯೋ ಖ್ಯಾತನಲ್ಲದಿದ್ದರೆ ಈ ಕಡೆ ಬರುತ್ತಿದ್ದೇನಾ ಯಾಕೆ ಬಂದೆ ಕೋಡಂಗಿ ಹನ್ನಿ ನಾನೇನಾದ್ರೂ ಪ್ರಸಿದ್ಧಿ ಆಗದ ಇದ್ರೆ ಪ್ರಖ್ಯಾತಿಯನ್ನ ಪಡ್ಕೊಳ್ಳದ ಇದ್ರೆ ನನ್ ಯಾಕೆ ಬರ್ತಿದ್ದೆ ಹೌದಲ್ವಾ ಅದ್ರಿಂದ ನೀವೇ ಕೇಳಿ ಯಾಕೆ ಬಂದೆ ಅಂತ ನಾನು ಹೇಳ್ತೀನಿ ಭಾಗವತ ಯಾಕೆ ಬಂದೆ ಕೋಡಂಗಿ ಆದ್ರೆ ಹೇಳ್ಕೊಟ್ಟ ಹಾಗೇನೆ ಭಾಗವತರು ಹೇಳ್ತಾರೆ ಯಾಕೆ ಬಂದೆ ಕೋಡಂಗಿ ನೀವೇನೋ ಕತೆ ಮಾಡ್ತೀರಂತೆ ಕತೆ ಕೇಳಿದರೆ ಆರೋಗ್ಯಕ್ಕೆ ಒಳ್ಳೆಯದಂತಲ್ಲ ಐಲಿ ಈ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ ಆಗ ಕೋಡಂಗಿ ಹೇಳುವಂಥದ್ದು ಯಾಕೆ ಬಂದೆ ಅಂತ ಕೇಳಿದಾಗ ನೀವೇನೋ ಕತೆ ಹೇಳ್ತಿದ್ದೀರಂತಲ್ಲ ಕತೆ ಕೇಳಿದ್ರೆ ಒಳ್ಳೇದು ಅಲ್ವಾ ಮಕ್ಳಿಗೆಲ್ಲ ಮಲಗಬೇಕು ಅಂದ್ರೆ ಕತೆ ಕೇಳಿ ಮಲಗುವಂತ ಅಭ್ಯಾಸ ಇರುತ್ತೆ ಅಜ್ಜಿ ಕತೆ ತಾತ್ನಿಕತೆ ಪಂಚತಂತ್ರ ಕತೆಗಳು ಈ ತರದ್ದೆಲ್ಲ ಆದ್ರಿಂದ ಕತೆಗಳನ್ನ ಕೇಳಿದ್ರೆ ಸಂತೋಷ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆದ್ರಿಂದ ನನ್ನ ಆರೋಗ್ಯ ಕೂಡ ಕೆಟ್ಟಿದೆ ನೀವ್ ಹೇಳ್ತೀರಂತಲ್ಲ ಆ ಕಥೆನ ಕೇಳೋಣ ಮನ್ಸುಕ್ ಸಮಾಧಾನ ಆಗುತ್ತೆ ಅಂತ ನಾನು ಬಂದೆ ಅಂತ ಕೋಡಂಗಿ ಹೇಳುವಂತದ್ದು ಭಾಗವತ ಯಾವ ಕತೆ ಹೇಳೋಣಪ್ಪ ನಾವ್ ಯಾವ ಕತೆ ಹೇಳೋಣ ಭಾಗವತರೆ ಕೇಳ್ತಾರೆ ಯಾವ ಕತೆ ಹೇಳ್ಬೇಕೇಳು ಅಂತ ಕೋಡಂಗಿ ಹಳೇ ಕತೆ ಬೇಡ ಸ್ವಾಮಿ ಹಿಂದೆ ನಡೆದದ್ದು ಅಲ್ಲ ಈಗ ಹಾಲಿ ನಡೀತಿರೋ ಕಥೆಯು ಅಲ್ಲ ಮುಂದೆ ನಡಿಬೇಕಾದದ್ದು ಹೇಳಲ್ಲ ಕೋಡಂಗಿ ಹನ್ನಿ ಈ ಹಳೆ ಕತೆ ಪುರಾಣದ ಕಥೆಗಳಿದೆಯಲ್ಲ ರಾಮಾಯಣ ಮಹಾಭಾರತ ಹರಿಶ್ಚಂದ್ರನ್ದು ಈ ತರದ್ ಕೃಷ್ಣನ ಕತೆ ಈ ತರದ್ದೆಲ್ಲ ಕೂಡ ಬೇಕಾಗಿಲ್ಲ ಹಿಂದೆ ಇದೆಯಲ್ಲ ಅದು ಇತಿಹಾಸದ ಕಥೆಗಳಂತೂ ಬೇಡವೇ ಬೇಡ ಈಗ ಅಟ್ ಪ್ರೆಸೆಂಟ್ ಡೇಟ್ ಇದೆಯಲ್ಲ ಅಂತ ಕಥೆಗಳು ಕೂಡ ಬೇಡ ಮುಂದೆ ಏನಾಗುತ್ತೆ ಅನ್ನುವಂತ ಕಥೆಯನ್ನ ಹೇಳಲ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಕೋಡಂಗಿ ಹೇಳುವಂತದ್ನ ಹೇಳ್ತೀವಿ ಇಲ್ಲಿ ನಿಲ್ಸಿರೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಕತೆ ಮುಂದಕ್ಕೆ ಯಾವ ರೀತಿ ಹೋಗುತ್ತೆ ಅಂತ